ಹಾಯ್ ಹೆಲೋ ನಮಸ್ತೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 2019 ಪ್ರಶ್ನೆ ಪತ್ರಿಕೆ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಮೊದಲನೇ ಪ್ರಶ್ನೆ ನೋಡೋಣ ಬಿರ್ಜು ಮಹಾರಾಜರ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ ಇದರ ಸರಿಯಾದ ಉತ್ತರ ಬಿರ್ಜು ಮಹಾರಾಜರು ಕಥಕ್ ನರ್ತಕರಾಗಿದ್ದಾರೆ ಆಪ್ಷನ್ ಸಿ ಎರಡನೇ ಪ್ರಶ್ನೆ ಅಕ್ಷಾಂಶದ ಪ್ರತಿಯೊಂದು ಡಿಗ್ರಿ ಇದಕ್ಕೆ ಸಮಾನವಾಗಿರುತ್ತದೆ ಆಪ್ಷನ್ ಸಿ 111 ಕಿಲೋಮೀಟರ್ಗೆ ಸಮಾನವಾಗಿರುತ್ತದೆ ಮೂರನೇ ಪ್ರಶ್ನೆ ಬದರಿನಾಥ ಯಾವ ನದಿಯ ದಡದಲ್ಲಿದೆ ಆಪ್ಷನ್ ಸಿ ಅಲಕ್ನಂದಾ ನದಿಯ ದಡದ ಮೇಲಿದೆ ನಾಲ್ಕನೇ ಪ್ರಶ್ನೆ ಭಾರತೀಯ ಸಂವಿಧಾನದಲ್ಲಿ ನಮೂದಿಸಲಾಗಿರುವ ಮೂಲಭೂತ ಹಕ್ಕುಗಳ ರಕ್ಷಕರು ಯಾರು ಆಪ್ಷನ್ ಎ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಆಗಿರುತ್ತದೆ ಐದನೇ ಪ್ರಶ್ನೆ ಒಂದು ಚೌಕಕ್ಕೆ ಎಷ್ಟು ಲಂಬಕೋನಗಳಿವೆ ಆಪ್ಷನ್ ಎ ಎರಡು ಲಂಬಕೋನಗಳಿರ್ತವೆ ಆರನೇ ಪ್ರಶ್ನೆ ನೋಡೋಣ ಆರನೇ ಪ್ರಶ್ನೆ ಒಬ್ಬ ವಿದ್ಯಾರ್ಥಿಯು 48 ಮೊತ್ತವನ್ನು ಪ್ರಯತ್ನಿಸಿದರೆ ಅವನು ಸರಿಯಾಗಿ ಪಡೆದಕ್ಕಿಂತ ಎರಡು ಪಟ್ಟು ಹೆಚ್ಚು ತಪ್ಪುಗಳನ್ನು ಪಡೆದನು ಅವನು ಒಟ್ಟು ಎಷ್ಟು ಸರಿಯಾಗಿ ಪರಿಹರಿಸಿದ್ದಾನೆ ಇದು ಮೆಂಟಲ್ ಎಬಿಲಿಟಿ ಕ್ವಶನ್ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ 16 ಏಳನೇ ಪ್ರಶ್ನೆ 2019 ಯಾವ ಪ್ರಸಿದ್ಧ ವ್ಯಕ್ತಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಲಾಯಿತು ಆಪ್ಷನ್ ಸಿ ಅಮಿತಾಬ್ ಬಚ್ಚನ್ ರವರಿಗೆ ಎಂಟನೇ ಪ್ರಶ್ನೆ ಸಡನ್ ಡೆತ್ ಈ ಪದವು ಸಂಬಂಧಿಸಿರುವುದು ಯಾವ ಒಂದು ಕ್ರೀಡೆಗೆ ಸಂಬಂಧಿಸಿದೆ ಆಪ್ಷನ್ ಎ ಫುಟ್ಬಾಲ್ಗೆ ಸಂಬಂಧಿಸಿದೆ ಮುಂದಿನ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆ ಆರ್ಕೆನಾಟ್ ವಲಯದಲ್ಲಿ ಮೊದಲ ಬಾರಿಗೆ ಭೌಗೋಳಿಕ ಸೂಚನಾ ಟ್ಯಾಗ್ ಜಿಯೋಗ್ರಾಫಿಕ್ ಇಂಡಿಕೇಶನ್ ಟ್ಯಾಗ್ ಪಡೆದ ಸ್ಥಳ ಯಾವುದು ಇದರ ಸರಿಯಾದ ಉತ್ತರ ಸಿರ್ಸಿ ಹತ್ತನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಪ್ರಜೆಯಾಗಲು ಷರತ್ತು ಅಲ್ಲ ಯಾವುದು ಕಂಡೀಷನ್ ಅಲ್ಲ ಇದರ ಸರಿಯಾದ ಉತ್ತರ ಆಸ್ತಿ ಸಂಪಾದಿಸುವುದು ಆಪ್ಷನ್ ಬಿ ಮುಂದಿನ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ನೋಡೋಣ ಹನ್ನೊಂದನೇ ಪ್ರಶ್ನೆ ಕಂಪ್ಯೂಟರ್ನಿಂದ ಮಾಹಿತಿಯನ್ನು ಕಾಗದ ಮೇಲೆ ಚಿತ್ರಾತ್ಮಕ ರೂಪಕ್ಕೆ ಭಾಷಾಂತರಿಸಲು ಯಾವ ಔಟ್ಪುಟ್ ಸಾಧನವನ್ನು ಬಳಸಲಾಗುತ್ತದೆ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ಲಾಟರನ್ನು ಬಳಸಲಾಗುತ್ತದೆ ಹನ್ನೆರಡನೇ ಪ್ರಶ್ನೆ ಧ್ವನಿಯ ವೈಶಾಲ್ಯವನ್ನು ಆಂಪ್ಲಿಟ್ಯೂಡ್ ಆಫ್ ಅ ಸೌಂಡ್ ಅಳೆಯುವ ಘಟಕ ಯಾವುದು ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಎ ಡೆಸಿಬಲ್ ಹದಿಮೂರನೇ ಪ್ರಶ್ನೆ ಪೊಲೀಸ್ ಚಾಲನಾ ಮತ್ತು ನಿರ್ವಹಣಾ ಶಾಲೆ ಎಲ್ಲಿದೆ ಪೊಲೀಸ್ ಡ್ರೈವಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಸ್ಕೂಲ್ ಎಲ್ಲಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರಿನಲ್ಲಿದೆ ಮುಂದಿನ ಪ್ರಶ್ನೆ ನೋಡಿ ಹದಿನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಯಾವ ರಾಜವಂಶವು ಪಟ್ಟದಕಲ್ಲು ಮತ್ತು ಐಹೊಳೆಯಲ್ಲಿ ದೇವಾಲಯಗಳನ್ನು ನಿರ್ಮಿಸಿದೆ ಆಪ್ಷನ್ ಎ ಸರಿಯಾದ ಉತ್ತರ ಚಾಲುಕ್ಯರು ಪಟ್ಟದಕಲ್ಲು ಮತ್ತು ಐಹೊಳೆಯಲ್ಲಿ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ ಹದಿನೈದನೇ ಪ್ರಶ್ನೆ ಕರ್ನಾಟಕದಲ್ಲಿ ಜೈನ ಧರ್ಮದ ಹರಡುವಿಕೆಗೆ ಯಾರು ಕಾರಣ ಎಂದು ಪರಿಗಣಿಸಲಾಗಿದೆ ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಚಂದ್ರಗುಪ್ತ ಮೌರ್ಯರು ಹದಿನಾರನೇ ಪ್ರಶ್ನೆ ನೋಡೋಣ ಪ್ರದೇಶವಾರು ಭಾರತದ ಅತಿದೊಡ್ಡ ರಾಜ್ಯ ಯಾವುದು ಎಲ್ರಿಗೂ ಗೊತ್ತಿರೋ ಹಾಗೆ ಆಪ್ಷನ್ ಎ ರಾಜಸ್ಥಾನ ಮುಂದಿನ ಪ್ರಶ್ನೆ ನೋಡಿ ಹದಿನೇಳನೇ ಪ್ರಶ್ನೆ ನೋಡೋದಾದರೆ ಭಯೋತ್ಪಾದನೆ ಅಥವಾ ಭಯೋತ್ಪಾದಕತೆ ಸಂಬಂಧಿತ ಅಪರಾಧಿಗಳ ತನಿಖೆ ನಡೆಸುವ ಉದ್ದೇಶದಿಂದ ಇತ್ತೀಚೆಗೆ ಯಾವ ಏಜೆನ್ಸಿಯನ್ನು ಸ್ಥಾಪಿಸಲಾಯಿತು ಇದರ ಸರಿಯಾದ ಉತ್ತರ ಆಪ್ಷನ್ ಎ NIA ಮುಂದಿನ ಪ್ರಶ್ನೆ ನೋಡಿ ಹದಿನೆಂಟನೇ ಪ್ರಶ್ನೆ ನೋಡಿ ಇದು ಮ್ಯಾಥಮೆಟಿಕ್ಸ್ ಮೆಂಟಲ್ ಎಬಿಲಿಟಿ ಸಂಬಂಧ ಇದೆ ಹದಿನೆಂಟನೇ ಪ್ರಶ್ನೆ ಕೈಲಾಸ್ ಉತ್ತರದ ಕಡೆ ಮುಖ ಮಾಡಿ ನಿಂತಿದ್ದ ಸೊ ಇದು ಈ ಕ್ವಶನ್ನಿನ ಆನ್ಸರ್ ಏನಾಗುತ್ತೆ ನಾನು ಅಷ್ಟನ್ನೇ ಅದನ್ನಷ್ಟೇ ಹೇಳ್ತೀನಿ ಹದಿನೆಂಟನೇ ಕ್ವಶನ್ ಸರಿಯಾದ ಉತ್ತರ ಆಗ್ನೇಯ ನೀವು ಸಾಲ್ವ್ ಮಾಡಿ ನೋಡಿ ಹತ್ತೊಂಬತ್ತನೇ ಪ್ರಶ್ನೆ ರಾಜ್ಯಸಭೆಯಲ್ಲಿ ರಾಜ್ಯದ ಪ್ರತಿನಿಧಿಯನ್ನು ಕೆಳಗಿನ ಯಾವುದರ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಸೊ ರಾಜ್ಯಸಭೆಯಲ್ಲಿ ರಾಜ್ಯದ ಪ್ರತಿನಿಧಿಯನ್ನು ಕೆಳಗಿನ ಯಾವುದರ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜ್ಯ ವಿಧಾನಸಭೆಯ ಚುನಾಯಿತ ಸದಸ್ಯರು ಇಪ್ಪತ್ತನೇ ಪ್ರಶ್ನೆ ನರೇಂದ್ರನಾಥ ದತ್ತ ಕೆಳಗಿನ ಯಾರ ಮೂಲ ಹೆಸರು ಇದರ ಸರಿಯಾದ ಉತ್ತರ ಆಪ್ಷನ್ ಎ ಸ್ವಾಮಿ ವಿವೇಕಾನಂದರ ಮೂಲ ಹೆಸರು ಇಪ್ಪತ್ತೊಂದನೇ ಪ್ರಶ್ನೆ ನೋಡಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಎಂದು ಯಾರನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಹರಿಹರ ಒಂದು ಇಪ್ಪತ್ತೆರಡನೇ ಪ್ರಶ್ನೆ ಸರ್ಕ್ಯೂಟ್ನ ಸಮಾಂತರ ಸಂಪರ್ಕದ ಪ್ರಯೋಜನ ಇದಾಗಿದೆ
ಇದರ ಸರಿಯಾದ ಉತ್ತರ ಆಪ್ಷನ್ ಎ ಅದೇ ವೋಲ್ಟೇಜ್ ಲಭ್ಯವಿದೆ. ಮುಂದಿನ ಪ್ರಶ್ನೆ ನೋಡಿ 23ನೇ ಪ್ರಶ್ನೆ ಏನಿದೆ ಇವರ ಪೂರ್ವಾನುಮತಿ ಇಲ್ಲದೆ ಲೋಕಸಭೆಯಲ್ಲಿ ಯಾವುದೇ ಹಣ ಮಸೂದೆಯನ್ನು ಪರಿಚಯಿಸಲಾಗುವುದಿಲ್ಲ. ಇದರ ಸರಿಯಾದ ಉತ್ತರ ಆಪ್ಷನ್ ಎ ರಾಷ್ಟ್ರಪತಿಯವರು. 24ನೇ ಪ್ರಶ್ನೆ ಭಾರತದ ಮೊದಲ ಕಾರ್ಪೊರೇಟ್ ರೈಲು ತೇಜಸ್ ಎಕ್ಸ್ಪ್ರೆಸ್ ಇವುಗಳ ನಡುವೆ ಚಲಿಸುತ್ತದೆ. ಯಾವ ಎರಡು ನಗರಗಳ ನಡುವೆ ತೇಜಸ್ ಎಕ್ಸ್ಪ್ರೆಸ್ ಚಲಿಸುತ್ತದೆ? ಲಕ್ನೋ ಮತ್ತು ನವದೆಹಲಿ. ಮುಂದಿನ ಪ್ರಶ್ನೆ ನೋಡಿ 25ನೇ ಪ್ರಶ್ನೆ ಭಕ್ತಿ ಚಳುವಳಿಯ ಕೆಳಗಿನ ಯಾವ ಅಂಶವು ಸೂಫಿಸಂನೊಂದಿಗೆ ಸಾಮಾನ್ಯವಾಗಿದೆ? ಇದರ ಸರಿಯಾದ ಉತ್ತರ ಇವುಗಳಲ್ಲಿ ಎಲ್ಲವೂ. ಒಂದೇ ದೇವರನ್ನು ನಂಬಿ, ಎಲ್ಲ ಪುರುಷರ ಸಮಾನತೆ ಮತ್ತು ಸಹೋದರತ್ವ, ಆಚರಣೆ ಮತ್ತು ವರ್ಗ ವಿಭಾಗದ ನಿರಾಕರಣೆ. ಸೊ ಆಪ್ಷನ್ ಡಿ, ಇವುಗಳಲ್ಲಿ ಎಲ್ಲವೂ. 26ನೇ ಪ್ರಶ್ನೆ ಭಾರತ ಮತ್ತು ಯಾವ ದೇಶ ಜಂಟಿ ಮಿಲಿಟರಿ ವ್ಯಾಯಾಮ ಸೇನಾ ಮೈತ್ರಿಯನ್ನು ಆಚರಿಸುತ್ತದೆ? ಶಿನ್ಯು ಮೈತ್ರಿ. ಸೊ ಆಪ್ಷನ್ ಡಿ, ಜಪಾನ್. ಮುಂದಿನ ಕ್ವಶನ್ ನೋಡಿ 27ನೇ ಪ್ರಶ್ನೆ ಯಾರ ಜನನ ವಾರ್ಷಿಕೋತ್ಸವವನ್ನು ಸದ್ಭವನಾ ದಿವಸ್ ಮತ್ತು ಮರಣ ವಾರ್ಷಿಕೋತ್ಸವವನ್ನು ಭಯೋತ್ಪಾದನಾ ವಿರೋಧಿ ದಿವಸವೆಂದು ಆಚರಿಸಲಾಗುತ್ತದೆ? ಇದರ ಸರಿಯಾದ ಉತ್ತರ ಆಪ್ಷನ್ ಬಿ, ರಾಜೀವ್ ಗಾಂಧಿ. 28ನೇ ಪ್ರಶ್ನೆ ನೀತಿ ಆಯೋಗದ ವಿಸ್ತೃತ ರೂಪ. 28ನೇ ಪ್ರಶ್ನೆ ಸರಿಯಾದ ಉತ್ತರ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಮುಂದಿನ ಪ್ರಶ್ನೆ ನೋಡಿ 29ನೇ ಪ್ರಶ್ನೆ ಅಮೆಜಾನ್ ಮಳೆಕಾಡು ಯಾವ ಖಂಡದಲ್ಲಿದೆ? ಇದರ ಸರಿಯಾದ ಉತ್ತರ ಆಪ್ಷನ್ ಎ, ದಕ್ಷಿಣ ಅಮೆರಿಕಾದಲ್ಲಿದೆ. 30ನೇ ಪ್ರಶ್ನೆ ಕಂಪ್ಯೂಟರ್ನಲ್ಲಿನ ರ್ಯಾಮ್ ಅನ್ನು ಶಾರ್ಟ್ ಮೆಮೊರಿಯಾಗಿ ಬಳಸಲಾಗುತ್ತದೆ ಏಕೆಂದರೆ ಅದು ಬಾಷ್ಪಶೀಲವಾಗಿದೆ. 31ನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್? ಸೊ ಬಿನ್, ರೆಡಿಟ್, ಪಿಂಟ್ರೆಸ್ಟ್, ಇನ್ಸ್ಟಾಗ್ರಾಮ್. ಇದು ಸರಿಯಾದ ಉತ್ತರ ಆಪ್ಷನ್ ಎ, ಬಿನ್. ಮುಂದಿನ ಪ್ರಶ್ನೆ ನೋಡಿ 32ನೇ ಪ್ರಶ್ನೆ ಭಾರತೀಯ ವಾಯುಸೇನೆಯನ್ನು ಮೊದಲು ಈ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಭಾರತೀಯ ವಾಯುಸೇನೆಯನ್ನು ಆಪ್ಷನ್ ಸಿ, 1932ರಲ್ಲಿ ಸ್ಥಾಪಿಸಲಾಯಿತು. ಕ್ಲೋರೋಫಿಲ್ ಸ್ವಾಭಾವಿಕವಾಗಿ ಸಂಭವಿಸುವ ಚೆಲೆಟ್ ಸಂಯುಕ್ತವಾಗಿದ್ದು ಇದರಲ್ಲಿ ಯಾವ ಕೇಂದ್ರ ಲೋಹವಿದೆ? ಇದರ ಸರಿಯಾದ ಉತ್ತರ ಆಪ್ಷನ್ ಬಿ, ಮ್ಯಾಗ್ನೇಷಿಯಂ ಲೋಹವಿರುತ್ತದೆ. ಮುಂದಿನ ಪ್ರಶ್ನೆ ನೋಡಿ, ಮುಂದಿನ ಪ್ರಶ್ನೆ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಸಿ, 1915ರಲ್ಲಿ ಸ್ಥಾಪಿಸಲಾಯಿತು. 35ನೇ ಪ್ರಶ್ನೆ ಈ ಕೆಳಗಿನ ಯಾವ ನಗರವು ಕಮಿಷನರೇಟ್ ಪೊಲೀಸ್ ವ್ಯವಸ್ಥೆಯನ್ನು ಹೊಂದಿದೆ? ಬೆಳಗಾವಿ, ಮೈಸೂರು, ಕಲಬುರಗಿ, ಇವುಗಳಲ್ಲಿ ಎಲ್ಲವೂ ಹೊಂದಿದೆ. 36ನೇ ಪ್ರಶ್ನೆ ರೇಡಿಯೋ ಕಾರ್ಬನ್ ಡೇಟಿಂಗ್ ತಂತ್ರಾಂಶವನ್ನು ಮುಖ್ಯವಾಗಿ ಯಾವುದರ ವಯಸ್ಸನ್ನು ಅಂದಾಜು ಮಾಡಲು ಬಳಸಲಾಗುತ್ತದೆ? ಆಪ್ಷನ್ ಬಿ, ಪಳಿಯುಳಿಕೆಗಳ ಒಂದು ಆಯುಸ್ಸನ್ನು ಅಳತೆ ಮಾಡಲು ಉಪಯೋಗಿಸುತ್ತಾರೆ. 37ನೇ ಪ್ರಶ್ನೆ ಈ ಕೆಳಗಿನವರುಗಳಲ್ಲಿ ನಾಡಗೀತೆ ಭಾರತ ಜನನಿಯ ತನುಜಾತೆಯ ಲೇಖಕರು ಯಾರು? ಆಪ್ಷನ್ ಡಿ, ಕುವೆಂಪು, ನಮಗೆಲ್ಲರಿಗೂ ಗೊತ್ತು. 38ನೇ ಪ್ರಶ್ನೆ ಈ ಕೆಳಗಿನ ಎರಡು ನಕ್ಷತ್ರದ ಚಿಹ್ನೆಯನ್ನು ಯಾರು ಧರಿಸುತ್ತಾರೆ? ಇದರ ಸರಿಯಾದ ಉತ್ತರ ಆಪ್ಷನ್ ಬಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರು. ಮುಂದಿನ ಪ್ರಶ್ನೆ ನೋಡಿ 39ನೇ ಪ್ರಶ್ನೆ ಎ ಯು ಬಿನ ಸಹೋದರಿ, ಸಿ ಯು ಬಿನ ತಾಯಿ, ಡಿ ಯು ಸಿಯ ತಂದೆ, ಇ ಯು ಡಿನ ತಾಯಿ, ಹಾಗಾದರೆ ಎ ಹೇಗೆ ಡಿಗೆ ಸಂಬಂಧಿಸಿದೆ? ಇದರ ಸರಿಯಾದ ಉತ್ತರ ಏನಾಗತ್ತೆ 39ನೇ ಪ್ರಶ್ನೆಗೆ? ಅಜ್ಜ. 40ನೇ ಪ್ರಶ್ನೆ ಉಪರಾಷ್ಟ್ರಪತಿಯ ಅಧಿಕಾರಾವಧಿ ಎಷ್ಟು? ಇದರ ಸರಿಯಾದ ಉತ್ತರ ಆಪ್ಷನ್ ಸಿ, 5 ವರ್ಷಗಳು. ಮುಂದಿನ ಪ್ರಶ್ನೆ ನೋಡಿ 41ನೇ ಪ್ರಶ್ನೆ ಎಲ್ಲೋರಾದಲ್ಲಿರುವ ಪ್ರಸಿದ್ಧ ಶಿವ ದೇವಾಲಯವನ್ನು ಯಾರು ಕಟ್ಟಿಸಿದರು? ಆಪ್ಷನ್ ಸಿ, ರಾಷ್ಟ್ರಕೂಟರ ದೊರೆ ಮೊದಲನೇ ಕೃಷ್ಣ. ಹಂಪಿ ಸ್ಮಾರಕಗಳು ಯಾವ ಜಿಲ್ಲೆಯಲ್ಲಿವೆ? ಇದರ ಸರಿಯಾದ ಉತ್ತರ ಆಪ್ಷನ್ ಎ, ಬಳ್ಳಾರಿ. ಮುಂದಿನ ಪ್ರಶ್ನೆ 43ನೇ ಪ್ರಶ್ನೆ ನೋಡಿ 1983ರಲ್ಲಿ ಕೇಂದ್ರ ರಾಜ್ಯ ಸಂಬಂಧಕ್ಕೆ ಕೇಂದ್ರ ಸರ್ಕಾರವು ಈ ಕೆಳಗಿನ ಯಾವ ಆಯೋಗವನ್ನು ರಚಿಸಿತು? ಅದು 1983ರಲ್ಲಿ. ಇದರ ಸರಿಯಾದ ಉತ್ತರ ಆಪ್ಷನ್ ಎ, ಸರ್ಕಾರಿಯ ಆಯೋಗ. 44ನೇ ಪ್ರಶ್ನೆ ರಾಜತರಂಗಿಣಿಯ ಲೇಖಕರು ಯಾರು? ಸೊ 44ನೇ ಪ್ರಶ್ನೆ ಸರಿಯಾದ ಉತ್ತರ ಕಲ್ಲಣ ರಾಜತರಂಗಿಣಿ.
ನಲವತ್ತೈದನೇ ಪ್ರಶ್ನೆ, ಕನ್ನಡ ಭಾಷೆಗಾಗಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು? ಆಪ್ಷನ್ ಬಿ ಕುಯಂಪು. ಸಾರ್ಕ್ ಸಚಿವಾಲಯ ಶಾಶ್ವತ ಪ್ರಧಾನ ಕಚೇರಿ ಎಲ್ಲಿದೆ? ಕಠಮಂಡು. ಆಪ್ಷನ್ ಎ ನೇಪಾಳದ ಕಠಮಂಡು. ನಲವತ್ತೇಳನೇ ಪ್ರಶ್ನೆ, KSRPಯ ವಿಸ್ತೃತ ರೂಪ ಏನು? ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್. ಆಪ್ಷನ್ ಬಿ. ನಲವತ್ತೆಂಟನೇ ಪ್ರಶ್ನೆ, ಆಮ್ಲಜನಕ ಮತ್ತು ಓಜೋನ್ಗಳು ಏನು? ಹೌದು, ಐಸೋಟೋಪ್ಸ್. ನಲವತ್ತೆಂಟನೇ ಪ್ರಶ್ನೆಗೆ ಸಾರಿ, ಅಲೋಟ್ರೋಪ್ಸ್ಗಳು, ಹಂಚಿಕೆಗಳು. ಮುಂದಿನ ಪ್ರಶ್ನೆ ನೋಡಿ. ನಲವತ್ತೊಂಬತ್ತನೇ ಪ್ರಶ್ನೆ, ನೀತಿ ಆಯೋಗವು ಯಾವ ಅಂತಾರಾಷ್ಟ್ರೀಯ ಸಂಘಟನೆಯ ಸಹಯೋಗದೊಂದಿಗೆ ಯೂತ್ ಕೋ ಲ್ಯಾಬ್ ಪ್ರಾರಂಭಿಸಿದ್ದಾರೆ? ಇದರ ಸರಿಯಾದ ಉತ್ತರ UNDP. ಐವತ್ತನೇ ಪ್ರಶ್ನೆ, ರಾಷ್ಟ್ರೀಯ ಮತದಾರರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ ಜನವರಿ 25. 1950ರಲ್ಲಿ ಕೇಂದ್ರ ಚುನಾವಣಾ ಆಯೋಗವು ಸ್ಥಾಪನೆಯಾದ ಹಿನ್ನೆಲೆಯಲ್ಲಿ. ಐವತ್ತೊಂದನೇ ಪ್ರಶ್ನೆ, BC ರಾಯ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ನೀಡಲಾಗುತ್ತದೆ? BC ರಾಯ್ ಪ್ರಶಸ್ತಿಯನ್ನು ಐವತ್ತೊಂದನೇ ಪ್ರಶ್ನೆಗೆ ಔಷಧ. ಐವತ್ತೆರಡನೇ ಪ್ರಶ್ನೆ, ಚಿನಾಬ್ ಯಾವ ನದಿಯ ಉಪನದಿಯಾಗಿದೆ? ಇದರ ಸರಿಯಾದ ಉತ್ತರ ಆಪ್ಷನ್ ಎ ಇಂಡಸ್, ಅಂದರೆ ಸಿಂಧು ನದಿ. ಮುಂದಿನ ಪ್ರಶ್ನೆ ನೋಡಿ, ಕೆಳಗಿನ ಯಾವ ಕಮಾಂಡೋ ಪಡೆಗಳು ಮತ್ತು ಅದರ ಮೂಲ ಸಂಸ್ಥೆಗಳು ತಪ್ಪಾಗಿ ಹೊಂದಾಣಿಕೆಯಾಗಿದೆ? ಇದರ ಸರಿಯಾದ ಉತ್ತರ ಇವುಗಳಲ್ಲಿ ಯಾವುದೂ ಅಲ್ಲ, ಎಲ್ಲವೂ ಕೂಡ ಸರಿಯಾಗಿ ಹೊಂದಾಣಿಕೆಯಾಗಿದ್ದಾವೆ. ಐವತ್ತ್ನಾಲ್ಕನೇ ಪ್ರಶ್ನೆ, ಮೆಂಟಲ್ ಎಬಿಲಿಟಿ ಇದೆ, ನೀವು ಸಾಲ್ವ್ ಮಾಡ್ಕೊಳ್ಳಿ. ಐವತ್ತೈದನೇ ಪ್ರಶ್ನೆ, ಇದು ಕಾವೇರಿ ನದಿಯ ಉಪನದಿ ಅಲ್ಲ. ಸೊ ಇದರೊಳಗಡೆ ಕಾವೇರಿ ನದಿಯ ಯಾವುದು ಉಪನದಿ ಅಲ್ಲ? ಭೀಮಾ ನದಿ ಅಲ್ಲ. ಐವತ್ತಾರನೇ ಪ್ರಶ್ನೆ, ಪೊಲೀಸ್ ಮರಣಾರ್ಥ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸೊ ಇದರ ಸರಿಯಾದ ಉತ್ತರ ಆಪ್ಷನ್ 21ನೇ ಅಕ್ಟೋಬರ್. ಐವತ್ತೇಳನೇ ಪ್ರಶ್ನೆ, ಬಿಟ್ಟು ಹೋದ ಸಂಖ್ಯೆಯನ್ನು ಹುಡುಕಿ. ಸರಿಯಾದ ಉತ್ತರ ಆಪ್ಷನ್ C 35. ಐವತ್ತೆಂಟನೇ ಪ್ರಶ್ನೆ, ವೋಲ್ಟಾಯಿಕ್ ಸೆಲ್ನಲ್ಲಿ ಕೆಳಗಿನ ಯಾವ ಲೋಹವನ್ನು ಬಳಸಲಾಗುತ್ತದೆ? ಇದರ ಸರಿಯಾದ ಉತ್ತರ ಆಪ್ಷನ್ C 7 ಮತ್ತು ತಾಮ್ರ. ಸೆಲ್ಗಳಲ್ಲಿ ಸತು ಮತ್ತು ತಾಮ್ರವನ್ನು ಬಳಸಲಾಗುತ್ತದೆ. ಐವತ್ತೊಂಬತ್ತನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಘನತಾಜ್ಯದ ಉದಾಹರಣೆ ಅಲ್ಲ? ಆಪ್ಷನ್ ಡಿ ಆಹಾರ ತಾಜ್ಯ ಒಂದು, ಘನತಾಜ್ಯವಲ್ಲ. ಅರವತ್ತನೇ ಪ್ರಶ್ನೆ, ಕ್ವಿಟ್ ಇಂಡಿಯಾ ಮೂಮೆಂಟ್ ಎಂದು ಕರೆಯುತ್ತಾರೆ? ಕ್ವಿಟ್ ಇಂಡಿಯಾ ಮೂಮೆಂಟ್ ಎಂದು ಯಾವುದನ್ನು ಕರೆಯುತ್ತಾರೆ? ಇದರ ಸರಿಯಾದ ಉತ್ತರ ಆಗಸ್ಟ್ ಕ್ರಾಂತಿ. ಆಪ್ಷನ್ ಸಿ ಆಗಸ್ಟ್ ಕ್ರಾಂತಿ. ನೋಡಿ ಅರವತ್ತೊಂದನೇ ಪ್ರಶ್ನೆ ನೋಡಿ, ಕೇಂದ್ರ ಸರ್ಕಾರವು ಭಾರತದ ಏಕತೆ ಮತ್ತು ಸಮಗ್ರತೆಗೆ ಕೊಡುಗೆ ನೀಡುವ ಕ್ಷೇತ್ರದಲ್ಲಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಯಾವ ಹೆಸರಿನಲ್ಲಿ ಸ್ಥಾಪಿಸಿದೆ? ಇದರ ಸರಿಯಾದ ಉತ್ತರ ಸರ್ದಾರ್ ವಲ್ಲಭಾಯ್ ಪಟೇಲ್. ಆಪ್ಷನ್ ಡಿ. ಅರವತ್ತೆರಡನೇ ಪ್ರಶ್ನೆ, ತಮಿಳುನಾಡಿನ ಮಮಲ್ಲಾಪುರಂನ ರಥವನ್ನು ಯಾವ ರಾಜವಂಶವು ನಿರ್ಮಿಸಿದೆ? ಇದರ ಸರಿಯಾದ ಉತ್ತರ ಪಲ್ಲವ ರಾಜವಂಶ. ಮುಂದಿನ ಪ್ರಶ್ನೆ ನೋಡಿ, ಈ ಕೆಳಗಿನ ಯಾವ ಲೋಹವು ಇತರ ಲೋಹಗಳೊಂದಿಗೆ ಮಿಶ್ರಣವನ್ನು ರೂಪಿಸುತ್ತವೆ? ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಮರ್ಕ್ಯೂರಿ. ಮರ್ಕ್ಯೂರಿ ಅಂದರೆ ಪಾದರಸ. ಅರವತ್ತ್ನಾಲ್ಕನೇ ಪ್ರಶ್ನೆ, ಸಂವಿಧಾನದ ಯಾವ ಭಾಗವು ಪಂಚಾಯಿತಿಯೊಂದಿಗೆ ವ್ಯವಹರಿಸುತ್ತದೆ? ನಮಗೆ ಭಾಗವನ್ನು ಕೇಳಿದ್ದಾರೆ. ಸೊ ಭಾಗ ಬಂದುಬಿಟ್ಟು ಅರವತ್ತ್ನಾಲ್ಕನೇ ಪ್ರಶ್ನೆಗೆ ಭಾಗ ಬಂದುಬಿಟ್ಟು 9ನೇ ಭಾಗ, ಅನುಸೂಚಿ ಬಂದು 11ನೇ ಅನುಸೂಚಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ಮುಂದಿನ ಪ್ರಶ್ನೆ 65ನೇ ಪ್ರಶ್ನೆ, ರಾಜಾರಾಮ್ ಮೋಹನ್ ರಾಯ್ ಯಾವುದರ ಸ್ಥಾಪಕರಾಗಿದ್ದಾರೆ? ಆಪ್ಷನ್ ಎ ಬ್ರಹ್ಮ ಸಮಾಜದ ಸ್ಥಾಪಕರಾಗಿದ್ದಾರೆ. ಅರವತ್ತಾರನೇ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಯಾರು? ಇದರ ಸರಿಯಾದ ಉತ್ತರ ದೇವರಾಜ್ ಅರಸು, ಡಿ ದೇವರಾಜ್ ಅರಸುರವರು. ಅರವತ್ತೇಳನೇ ಪ್ರಶ್ನೆ, ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆಯು ಯಾವ ನಗರದಲ್ಲಿದೆ? ಆಪ್ಷನ್ ಎ ಮೈಸೂರು. ತುಂಬ ಸರಿ ರಿಪೀಟೆಡ್ ಕ್ವಶನ್, ಹೌದು. ಅರವತ್ತೆಂಟನೇ ಪ್ರಶ್ನೆ, ಯಾವ ಸಮುದ್ರವು ಅತಿ ಹೆಚ್ಚು ಲವಣಾಂಶಕ್ಕೆ ಹೆಸರುವಾಸಿಯಾಗಿದೆ? ಇದರ ಸರಿಯಾದ ಉತ್ತರ ಡೆಡ್ ಸಮುದ್ರ. ಅರವತ್ತೆಂಟನೇ ಪ್ರಶ್ನೆಗೆ ಡೆಡ್ ಸಿ. ಅರವತ್ತೊಂಬತ್ತನೇ ಪ್ರಶ್ನೆ, ಇಸ್ರೋ ಮಾಸ್ಟರ್ ನಿಯಂತ್ರಣ ಸೌಲಭ್ಯ, ಇಸ್ರೋ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಎಲ್ಲಿದೆ? ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಹಾಸನದಲ್ಲಿದೆ.
ಮುಂದಿನ ಪ್ರಶ್ನೆ ನೋಡಿ. ಮದುವೆ 70ನೇ ಪ್ರಶ್ನೆ, ಮದುವೆಗೆ ಮೊದಲು ವರನ ಮನೆಯಲ್ಲಿ ಶೌಚಾಲಯವಿದೆ ಎಂದು ಖಚಿತಪಡಿಸಿದ ನಂತರ ಯಾವ ರಾಜ್ಯದ ವಧುಗಳು ಮುಖ್ಯಮಂತ್ರಿ ಕನ್ಯಾ ವಿವಾಹ ಯೋಜನೆಯ ಅಡಿಯಲ್ಲಿ 51,000 ಪಡೆಯಲು ಅರ್ಹರಿದ್ದಾರೆ? ಈ ಒಂದು ಯೋಜನೆ ಯಾವ ರಾಜ್ಯಕ್ಕೆ ಒಂದು ಸೀಮಿತವಾಗಿದೆ ಅಥವಾ ಸಂಬಂಧಿಸಿದ್ದಾಗಿದೆ ಅಂತ ಹೇಳಿದರೆ 70ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶ. ಆಪ್ಷನ್ ಬಿ ಮಧ್ಯಪ್ರದೇಶ. 71ನೇ ಪ್ರಶ್ನೆ, ಯಾವ ಪ್ರಾಣಿ ವಿಶ್ವ ವನ್ಯಜೀವಿ ನಿಧಿ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಸಂಕೇತವಾಗಿದೆ? ಇದರ ಸರಿಯಾದ ಉತ್ತರ ದೈತ್ಯ ಪಾಂಡ. 72ನೇ ಪ್ರಶ್ನೆ, ನಿಯಾಸಿನ್ ಯಾವ ವಿಟಮಿನ್ನ ರಾಸಾಯನಿಕ ಹೆಸರು? ನಿಯಾಸಿನ್ ವಿಟಮಿನ್ B3. ಆಪ್ಷನ್ ಎ. ಮುಂದಿನ ಪ್ರಶ್ನೆ ನೋಡಿ. ಮುಂದಿನ ಪ್ರಶ್ನೆ, ರಾಜ್ಯಪಾಲರು ಯಾರನ್ನು ನೇಮಕ ಮಾಡುವುದಿಲ್ಲ? ಹೈಕೋರ್ಟ್ನ ನ್ಯಾಯಾಧೀಶರು, ಮುಖ್ಯಮಂತ್ರಿ, ರಾಜ್ಯದ ಅಡ್ವೊಕೇಟ್ ಜನರಲ್, ರಾಜ್ಯ ಸಾರ್ವಜನಿಕ ಸೇವಾ ಆಯೋಗದ ಅಧ್ಯಕ್ಷರು? ಇದರ ಸರಿಯಾದ ಉತ್ತರ ಹೈಕೋರ್ಟ್ನ ನ್ಯಾಯಾಧೀಶರನ್ನು ನೇಮಕ ಮಾಡುವುದಿಲ್ಲ. 74ನೇ ಪ್ರಶ್ನೆ, ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಫೈನಲ್ಗೆ ಅರ್ಹತೆ ಪಡೆದ ಮೊದಲ ಭಾರತೀಯ ಪುರುಷ ಬಾಕ್ಸರ್ ಯಾರು? ಇದರ ಸರಿಯಾದ ಉತ್ತರ ಅಮಿತ್ ಫಂಗಲ್. ಆಪ್ಷನ್ ಸಿ. 75ನೇ ಪ್ರಶ್ನೆ, ಸ್ಟ್ರಿಪ್ ಹೊಂದಿರುವ ಒಂದು ನಕ್ಷತ್ರದ ಕೆಳಗಿನ ಚಿಹ್ನೆಯನ್ನು ಕೆಳಗಿನ ಯಾರು ಧರಿಸುತ್ತಾರೆ? ಇದರ ಸರಿಯಾದ ಉತ್ತರ ಆಪ್ಷನ್ ಸಿ, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್. ಮುಂದಿನ ಪ್ರಶ್ನೆ ನೋಡಿ. 76ನೇ ಪ್ರಶ್ನೆ, ಆಗ್ನೇಯ ಉತ್ತರವಾಗಿದ್ದರೆ ಈಶಾನ್ಯ ಪಶ್ಚಿಮವಾಗಿದ್ದರೆ ಪಶ್ಚಿಮ ಏನಾಗುತ್ತದೆ? ಇದರ ಸರಿಯಾದ ಉತ್ತರ ಆಪ್ಷನ್ ಸಿ, ಆಗ್ನೇಯವಾಗುತ್ತದೆ. 77ನೇ ಪ್ರಶ್ನೆ, ಪ್ರಸಿದ್ಧ ಪುಸ್ತಕ ದಾಸ್ ಕ್ಯಾಪಿಟಲ್ ಬರೆದ ಲೇಖಕರು ಯಾರು? ದಾಸ್ ಕ್ಯಾಪಿಟಲ್ ಕಾರ್ಲ್ ಮ್ಯಾಕ್ಸ್ ರವರ ಒಂದು ಕೃತಿಯಾಗಿದೆ. ಮುಂದಿನ ಪ್ರಶ್ನೆ ನೋಡಿ. 78ನೇ ಪ್ರಶ್ನೆ, ವೃತ್ತದ ತ್ರಿಜ್ಯವು 50%ದಷ್ಟು ಕಡಿಮೆಯಾದರೆ ಅದರ ಪ್ರದೇಶದಲ್ಲಿ ಶೇಕಡಾವಾರು ಇಳಿಕೆ ಎಷ್ಟು? ಇದರ ಸರಿಯಾದ ಉತ್ತರ ಆಪ್ಷನ್ ಸಿ, 75%. 79ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಪ್ರತಿ ವರ್ಷ ಜೂನ್ 21ರಂದು ಆಚರಿಸಲಾಗುತ್ತದೆ. ಬಾಹ್ಯಾಕಾಶದಲ್ಲಿರುವ ಗಗನಯಾತ್ರಿ ಆಕಾಶವನ್ನು ಹೀಗೆ ಗಮನಿಸುತ್ತಾರೆ? ಇದರ ಸರಿಯಾದ ಉತ್ತರ ಕಪ್ಪು ಬಣ್ಣದಲ್ಲಿ ಗಮನಿಸುತ್ತಾರೆ. 81ನೇ ಪ್ರಶ್ನೆ, ಪಾಶ್ಮಿನಾ ಶಾಲು ಯಾವ ಕೂದಲಿನಿಂದ ತಯಾರಿಸುತ್ತಾರೆ? ಸೊ ಇದರ ಸರಿಯಾದ ಉತ್ತರ ಮೇಕೆ, ಪಾಶ್ಮಿನಾ ಶಾಲು. 82ನೇ ಪ್ರಶ್ನೆ, ಭಾರತೀಯ ರಾಜ್ಯ ಲಾಂಛನದಲ್ಲಿರುವ ಸತ್ಯಮೇವ ಜಯತೆ ಶಬ್ದವು ಯಾವ ಉಪನಿಷತ್ನಿಂದ ಅಳವಡಿಸಿಕೊಳ್ಳಲಾಗಿದೆ? ಆಪ್ಷನ್ ಬಿ, ಮಂಡಕ ಉಪನಿಷತ್ನಿಂದ. 83ನೇ ಪ್ರಶ್ನೆ, ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು? ಇದರ ಸರಿಯಾದ ಉತ್ತರ ಆಪ್ಷನ್ ಎ, ವಿಶ್ವೇಶ್ವರಯ್ಯನವರು. 84ನೇ ಪ್ರಶ್ನೆ, ಜಿಲ್ಲಾ ಪೊಲೀಸ್ ಆಡಳಿತವನ್ನು ಹೀಗೆ ಉಪವಿಭಾಗ ಮಾಡಲಾಗಿದೆ? ಇದರ ಸರಿಯಾದ ಉತ್ತರ ಉಪವಿಭಾಗ, ಸರ್ಕಲ್, ಪೊಲೀಸ್ ಸ್ಟೇಷನ್. ಇದು ಸರಿಯಾದ ಕ್ರಮವಾಗಿದೆ. ಮುಂದಿನ ಪ್ರಶ್ನೆ ನೋಡಿ, ವಿಜಯಪುರದ ಗೋಲ್ ಗುಂಬಜ್ ನಿರ್ಮಿಸಿದವರು ಯಾರು? ನಮಗೆಲ್ಲರಿಗೂ ಗೊತ್ತು, ಆದಿಲ್ ಶಾಹಿ ರಾಜವಂಶ. 86ನೇ ಪ್ರಶ್ನೆ, 1956ರಲ್ಲಿ ಕರ್ನಾಟಕ ರಾಜ್ಯವನ್ನು ಯಾವ ವರದಿಯ ಆಧಾರದ ಮೇಲೆ ರಚಿಸಲಾಯಿತು? ಇದರ ಸರಿಯಾದ ಉತ್ತರ ಫಜಲ್ ಅಲಿ ಸಮಿತಿ ಅಥವಾ ಫಜಲ್ ಅಲಿ ಆಯೋಗ. 87ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಜಿಲ್ಲಾ ಪೊಲೀಸ್ ಸಂಘಟನೆ, ಡಿಸ್ಟ್ರಿಕ್ಟ್ ಪೊಲೀಸ್ ಆರ್ಗನೈಸೇಷನ್ ಭಾಗವಲ್ಲ? ಇದರ ಸರಿಯಾದ ಉತ್ತರ KSRP. ಮುಂದಿನ ಪ್ರಶ್ನೆ ನೋಡಿ, ತಾಜಾ ಹಣ್ಣಿನಲ್ಲಿ 80% ನೀರು ಮತ್ತು ಒಣ ಹಣ್ಣಿನಲ್ಲಿ 20% ನೀರನ್ನು ಹೊಂದಿರುತ್ತದೆ. 100 KG ತಾಜಾ ಹಣ್ಣುಗಳಿಂದ ಎಷ್ಟು ಒಣ ಹಣ್ಣುಗಳನ್ನು ಪಡೆಯಬಹುದು? ಇದರ ಸರಿಯಾದ ಉತ್ತರ ಆಪ್ಷನ್ ಬಿ, 40 KG. 89ನೇ ಪ್ರಶ್ನೆ, ಕಂಪ್ಯೂಟರ್ನಲ್ಲಿನ ಎಲ್ಲ ವರ್ಡ್ ಡಾಕ್ಯುಮೆಂಟ್ಗಳಿಗೆ ಡಿಫಾಲ್ಟ್ ಫೈಲ್ ವಿಸ್ತರಣೆ ಏನು? ಆಪ್ಷನ್ ಸಿ, DOC ಅಥವಾ ಡಾಕ್, DOC. 90ನೇ ಪ್ರಶ್ನೆ, ರಾಷ್ಟ್ರೀಯ ಧ್ವಜದಲ್ಲಿ ಬಿಳಿ ಬಣ್ಣವು ಏನನ್ನು ಪ್ರತಿನಿಧಿಸುತ್ತದೆ? ಇದರ ಸರಿಯಾದ ಉತ್ತರ ಆಪ್ಷನ್ ಬಿ, ಸತ್ಯ ಮತ್ತು ಆಲೋಚನೆಗಳ ಶುದ್ಧತೆ. ಮುಂದಿನ ಪ್ರಶ್ನೆ ನೋಡಿ, ಕಬ್ಬಿಣವು ತುಕ್ಕು ಹಿಡಿಯುವುದರಿಂದ ಅದರ ತೂಕವು ಏನಾಗುತ್ತದೆ? ಹೆಚ್ಚಾಗುವುದು.
92ನೇ ಪ್ರಶ್ನೆ ಬೆಂಗಳೂರಿನಲ್ಲಿ ಆಯೋಜಿಸಿದ ಏರೋ ಏರ್ ಇಂಡಿಯಾ ಅಥವಾ ಏರೋ ಇಂಡಿಯಾ 2019 ಅನ್ನು ಯಾರು ಉದ್ಘಾಟಿಸಿದರು 92ನೇ ಪ್ರಶ್ನೆ ಆಪ್ಷನ್ ಬಿ ನಿರ್ಮಲಾ ಸೀತಾರಾಮನ್ ರವರು 93ನೇ ಪ್ರಶ್ನೆ ಭಾರತೀಯ ಸಂವಿಧಾನದ ಮುನ್ನುಡಿಯಲ್ಲಿ ಈ ಕೆಳಗಿನ ಯಾವ ತಿದ್ದುಪಡಿ ಕಾಯ್ದೆಯನ್ನು ತಿದ್ದುಪಡಿ ಮಾಡಲಾಗಿದೆ ಇದರ ಸರಿಯಾದ ಉತ್ತರ 42ನೇ ತಿದ್ದುಪಡಿ ಕಾಯ್ದೆ 94ನೇ ಪ್ರಶ್ನೆ ಮೊಘಲ್ ಚಕ್ರವರ್ತಿ ಅಕ್ಬರ್ ಸಮಾಧಿ ಎಲ್ಲಿದೆ ಅಕ್ಬರ್ ಸಮಾಧಿ ಆಗ್ರಾದಲ್ಲಿದೆ 95ನೇ ಪ್ರಶ್ನೆ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಕೆ ಸಿ ರೆಡ್ಡಿ ಕೆ ಚಂಗವಾಯು ರೆಡ್ಡಿ ವಾಯರೆಡ್ಡಿ 96ನೇ ಪ್ರಶ್ನೆ ಆದಿ ಶಂಕರಾಚಾರ್ಯರು ನಾಲ್ಕು ಮಠಗಳಲ್ಲಿ ಮೊದಲು ಎಲ್ಲಿ ಸ್ಥಾಪಿಸಿದರು ಇದರ ಸರಿಯಾದ ಉತ್ತರ ಆಪ್ಷನ್ ಎ ಶೃಂಗೇರಿಯಲ್ಲಿ 97ನೇ ಪ್ರಶ್ನೆ ಕರ್ನಾಟಕ ಪೊಲೀಸ್ ಅಕಾಡೆಮಿಯಾದ ಕರ್ನಾಟಕ ಪೊಲೀಸ್ ಪ್ರಧಾನ ತರಬೇತಿ ಸಂಸ್ಥೆ ಎಲ್ಲಿದೆ ಇದರ ಸರಿಯಾದ ಉತ್ತರ ಮೈಸೂರು ಆಪ್ಷನ್ ಸಿ 98ನೇ ಪ್ರಶ್ನೆ ಡಾಕ್ಟರ್ ಎಂ ಎಸ್ ಸುಬ್ಬಲಕ್ಷ್ಮಿ ಅವರು ಯಾವ ಕ್ಷೇತ್ರದಲ್ಲಿ ವಿಶಿಷ್ಟ ವ್ಯಕ್ತಿತ್ವ ಹೊಂದಿದ್ದಾರೆ ಸೊ ಗಾಯನ ಸಂಗೀತ ಮುಂದಿನ ಪ್ರಶ್ನೆ ನೋಡಿ 99ನೇ ಪ್ರಶ್ನೆ ವಿಶ್ವ ಪ್ರಸಿದ್ಧ ಖಜುರಾಹೊ ದೇವಾಲಯಗಳು ಎಲ್ಲಿ ನೆಲೆಗೊಂಡಿವೆ ಸೊ ಮಧ್ಯಪ್ರದೇಶದಲ್ಲಿ 100ನೇ ಪ್ರಶ್ನೆ ವಿದ್ಯುತ್ ಪ್ರವಾಹವನ್ನು ಯಾವುದರಿಂದ ಅಳೆಯಲಾಗುತ್ತದೆ ಇದರ ಸರಿಯಾದ ಉತ್ತರ ಅಮ್ಮೀಟರ್ನಿಂದ ಅಳೆಯಲಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ ಟು ಎವ್ರಿವನ್